नमस्ते, जय श्री राम। रामाय रामचंद्राय राम भद्राय वेधसे रघुनाथाय नाथाय सीताय पतये नमः। यत्र यत्र रघुनाथ कीर्तनं तत्र तत्र कृतमस्तकांजलिं बाष्पवारि परिपूर्ण लोचनं मारुतिं नमत राक्षसांतकं कूजन्तं राम रामेति मधुरं मधुराक्षरं आरुह्य कविता शाखां वंदे वाल्मीकि कोकिलं यावत् स्थास्यन्ति गिरयः सरितश्च महीतले तावद् रामायण कथा लोकेषु प्रचरिष्यति। नमस्कार, जय श्रीराम। परम पुण्यकरवादंथ वाल्मीकि रामायणद कथाश्रवणवन्न माड्ता बर्ता इदीवि। हेगे युद्ध कांडदल्लि ईगागले नावु नोडिदीवि, रावणन सैनिकरन्न रावणन भुजबलवन्न सदे बडदंथ राम मत्तु रामन सैनिकरु रामनिगे रावणनिगे तुंबा घासियन्नु उंटु माड्तारे। ಅವನ ಮನೋಬಲ, ಬುದ್ಧಿಬಲ, ಸೈನ್ಯಬಲ ಎಲ್ಲವೂ ಕೂಡ ನಾಶವಾಗ್ತಾ ಹೋಗುತ್ತೆ. ತುಂಬ ತಡೆಯಲಾಗದಂಥ ಕೋಪ, ಅಸಹಾಯಕತೆ ಅವನಲ್ಲಿ ಮೂಡುತ್ತೆ. ಆ ಒಂದು ಕೋಪಾವೇಶದಲ್ಲಿ ಲಕ್ಷ್ಮಣನನ್ನು ಘಾಸಿಗೊಳಿಸ್ತಾನೆ. ಲಕ್ಷ್ಮಣನಿಗೆ ತಾಕಿದಂಥ ರಾವಣನ ಬಾಣದ ವಿಷವು ಅವನನ್ನು ಮೂರ್ಛಪ್ರಾಯನನ್ನಾಗಿ ಮಾಡಿ ಮರಣೋನ್ಮುಖನಾಗಿಸಿಬಿಡುತ್ತೆ. ಆದರೆ ಸಕಾಲದಲ್ಲಿ ಹನುಮಂತ, ವೀರ ಹನುಮಂತ ಹಿಮಾಲಯಕ್ಕೆ ಧಾವಿಸಿ ಅಲ್ಲಿನ ಮಹೋದಯ ಪರ್ವತದ ಮೇಲಿನ ವಿಶೇಷವಾದಂಥ ಕೆಲವು ಮೂಲಿಕೆಗಳು, ವಿಶಲ್ಯಕರ್ಣಿ, ಸಂಜೀವಕರ್ಣಿ, ಸಂಧಾನಿ ಮತ್ತು ಸಾವರ್ಣ್ಯಕರ್ಣಿ ಅಂತಿರುವ ವಿಶೇಷ ಮೂಲಿಕೆಗಳನ್ನು ಉಳ್ಳಂತಹ ಆ ಪರ್ವತದಲ್ಲಿ ಯಾವುದು ಯಾವ ಮೂಲಿಕೆಯಿಂದ ಗುರುತಿಸಲಾರದೆ ಅಷ್ಟು ಸಮಯವೂ ಇಲ್ಲದೆ ಪರ್ವತದ ಶಿಖರವನ್ನೇ ಎತ್ಕೊಂಡು ಬಂದುಬಿಟ್ಟ ಲಂಕೆಗೆ, ಅಂತೂ ಅವನ ಆ ಅದ್ಭುತ ಕಾರ್ಯವನ್ನು ಅನಭೂತೋನ ಭವಿಷ್ಯತಿ ಅಂತಿರುವ ಕಾರ್ಯವನ್ನು ಕಂಡು ಜಗತ್ತೇ ಸೃಷ್ಟಿಯೇ ಮೆಚ್ಚಿ ಪುಷ್ಪವೃಷ್ಟಿ ಮಾಡಿತು. ಅಲ್ಲಿ ಆ ಸುಷೇಣನು ಸಕಾಲದಲ್ಲಿ ಆ ಸಂಜೀವನಿ ಒಂದು ಔಷಧಿಯನ್ನು ತಯಾರು ಮಾಡಿ ಲಕ್ಷ್ಮಣನಿಗೆ ಪ್ರಾಶನ ಮಾಡಿದಾಗ ಅವನ ದೇಹದಿಂದ ಆ ವಿಷವೆಲ್ಲ ಇಳಿದು ಆಶ್ಚರ್ಯಕರವಾದ ರೀತಿಯಲ್ಲಿ, ವಿಸ್ಮಯಕರವಾದಂಥ ರೀತಿಯಲ್ಲಿ ಅವನು ಮತ್ತೆ ಪುನಶ್ಚೇತನಗೊಳ್ತಾನೆ, ಬದುಕಿ ನಿಲ್ತಾನೆ. ಅದನ್ನು ಕಂಡು ರಾಮನಿಗೆ ಎಷ್ಟೋ ಆನಂದವಾಗುತ್ತೆ, ಎಷ್ಟೋ ಧೈರ್ಯ ಬಂದಂತಾಗುತ್ತೆ. ಈಗ ರಾಮನಿಗೆ ವಿಪರೀತ ಕೋಪ ಬರುತ್ತೆ. ಸೀತೆಯನ್ನು ಕಳ್ಕೊಂಡದ್ದಲ್ಲದೆ, ಸೀತೆಯನ್ನು ಅವನು ಅಪಹರಿಸಿದ್ದಲ್ಲದೆ, ಲಕ್ಷ್ಮಣನೂ ಕೂಡ ಅಂಥ ಸ್ಥಿತಿಗೆ ತಂದಂತಹ ರಾವಣನನ್ನು ಉಳಿಸಲಾರೆ ಅನ್ನುವ ಕೋಪ ವೇಷದಲ್ಲಿ ರಾಮನು ಅತ್ಯಂತ ಖಾರವಾಗಿ ರಾವಣನನ್ನು ಯುದ್ಧಕ್ಕೆ ಕರೀತಾನೆ. ರಾವಣನು ತನ್ನ ಸಮಸ್ತ ಸೈನಿಕರೊಂದಿಗೆ ನುಗ್ಗಿ ಬರ್ತಾನೆ. ರಾಮನ ಬಾಣದ ಏಟುಗಳಿಗೆ ಸಂಪೂರ್ಣ ಸೋತು ಸೊರಗಿ ಬಿಡ್ತಾನೆ. ಅವನ ಸರಸ್ವವನ್ನು ಕಳ್ಕೊಳ್ತಾನೆ. ಈಗಾಗಲೇ ನಾವು ನೋಡಿದ್ದೀವಿ ಹೇಗೆ ಇಂದ್ರನು ಮಾತಲಿಯ ಸಮೇತವಾಗಿ ತನ್ನ ರಥವನ್ನು ಕಳಿಸಿದ್ದ ಅಂತ. ರಾಮನ ಆ ರಥಗಳನ್ನು, ಅಶ್ವಗಳನ್ನು ಘಾಸಿಗೊಳಿಸುವ ಪ್ರಯತ್ನ ಮಾಡ್ತಾನೆ. ಅತ್ಯಂತ ಪ್ರಬಲವಾದ ಅಸ್ತ್ರಗಳನ್ನು ಕಳಿಸ್ತಾನೆ. ಆದರೆ ಅದು ದಿವ್ಯಾಶ್ವಗಳಾದ್ರಿಂದ ಅದು ನಾಶವಾಗೋದಿಲ್ಲ, ಸ್ವಲ್ಪ ಹೀಗೆ ಕದಲಿ ಬಿಡುತ್ತವೆ ಅಷ್ಟೇ. ಇದನ್ನು ಕಂಡು ಆಶ್ಚರ್ಯವಾಗುತ್ತೆ ರಾವಣನಿಗೆ. ಆದರೆ ರಾಮ ಬಿಟ್ಟಂಥ ಬಾಣಕ್ಕೆ ರಾವಣನ ರಥವು, ಅವನ ಅಶ್ವಗಳು, ಅವನ ಆಯುಧಗಳು, ಅವನ ಛತ್ರವು ಎಲ್ಲವೂ ಕೂಡ ಧ್ವಂಸವಾಗಿ ಬಿಟ್ಟು ಭೂಮಿಗೆ ಬೀಳುವಂತೆ ಆಗುತ್ತೆ. ಮತ್ತೆ ಅವನು ಎದ್ದು ಮತ್ತೊಂದು ರಥವನ್ನು ತಂದು ಮತ್ತೊಮ್ಮೆ ರಾವಣನೊಂದಿಗೆ ಯುದ್ಧ ಮಾಡ್ತಾನೆ. ಈ ಸಲ ರಾಮನು ಅವನನ್ನು ಹೇಗೆ ಘಾಸಿಗೊಳಿಸ್ತಾನೆ ಅಂತಂದರೆ, ಅವನು ಮೂರ್ಛೆ ತಪ್ಪಿ ಬಿದ್ದುಬಿಡ್ತಾನೆ ರಾವಣ. ಆಗ ಅವನ ರಥಿಕ ಯಾರಿರ್ತಾನೆ, ರಾವಣನ ಪ್ರಾಣ ಉಳಿಸ್ಬೇಕು ಅಂತ ರಥವನ್ನು ಬೇಗ ಬೇಗವಾಗಿ ಯುದ್ಧ ಭೂಮಿಯಿಂದ ಎತ್ಕೊಂಡು ಹೊರಟೋಗ್ತಾನೆ. ಆದರೆ ಮಾರ್ಗ ಮಧ್ಯದಲ್ಲಿ ಸಚೇತನಗೊಂಡಂಥ ರಾವಣನಿಗೆ ಕೋಪ ಬರುತ್ತೆ. ನನ್ನನ್ನು ಯಾಕೆ ಈ ಥರ ರಣರಂಗದಿಂದ ಕರ್ಕೊಂಬಂದ್ಬಿಡ್ತಿದ್ಯಾ, ನಾನು ಹೇಡಿಯಂತೆ ಕಾಣಿಸ್ತೀನಿ, ಹೋಗು ವಾಪಸ್ ಅಂತ ಮತ್ತೊಮ್ಮೆ ರಣಭೂಮಿಗೆ ಬರ್ತಾನೆ. ಅಷ್ಟೊತ್ತಿಗೆ ಸ್ವಲ್ಪ ಯುದ್ಧದಲ್ಲಿ ವಿರಾಮದ ಕಾಲ ಸಿಕ್ಕಿತ್ತು. ಆಗ ಅಗಸ್ತ್ಯಾದಿ ಮಹರ್ಷಿಗಳು ರಾಮನ ಬಳಿಗೆ ಬಂದು ಅವನಿಗೆ ಆಶೀರ್ವಾದ ಮಾಡ್ತಾರೆ. ನೋಡಿ, ಯಾಂತಿ ನ್ಯಾಯ ಪ್ರವೃತ್ತಸ್ಯ ತಿರ್ಯಂಚೋಪಿ ಸಹಾಯತಾಮ್ ಅಂತ. ಯಾರು ನ್ಯಾಯದ ಮಾರ್ಗದಲ್ಲಿ ನಡೀತಾರೆ ಅವರಿಗೆ ಚಿಕ್ಕ ಚಿಕ್ಕ ತಿರಿಯ ಜಂತುಗಳಿಂದ ಹಿಡಿದು ಮಹರ್ಷಿಗಳವರೆಗೂ, ದೇವತೆಗಳಿಂದ ಹಿಡಿದು ಎಲ್ಲರೂ ಕೂಡ ಸಹಾಯಕ್ಕೆ ಬರ್ತಾರೆ. ಆದರೆ ಯಾರು ಅನ್ಯಾಯದ ಮಾರ್ಗವನ್ನು ಹಿಡಿತಾರೋ ಅವ್ರಿಗೆ ತನ್ನವರು ಬಿಟ್ಟು ಹೋಗ್ತಾರೆ ಅಂತ. ರಾವಣನಿಗೆ ತನ್ನವರು ಬಿಟ್ಟು ಹೋದರು, ಎಲ್ಲರೂ ಕೈ ಕೊಟ್ಟರು. ಆದರೆ ರಾಮನಿಗೆ, ರಾಜ್ಯಭ್ರಷ್ಟನಾಗಿತ್ತು, ಯಾವುದೇ ತನ್ನದೇ ಆದ ಸೈನ್ಯ ಏನೂ ಇಲ್ಲದಂಥ ರಾಮನಿಗೆ ವಾನರರು, ರೂಕ್ಷರು ಸಹಾಯ ಮಾಡಿದ್ರು, ಋಷಿಮುನಿಗಳು ಸಹಾಯಕ್ಕೆ ಬಂದರು. ಅಗಸ್ತ್ಯ ಮಹರ್ಷಿಗಳು ರಣಭೂಮಿಗೆ ಬಂದು ರಾಮನಿಗೆ ಆದಿತ್ಯ ಹೃದಯ ಅಂತಿರುವ ವಿಶೇಷ ಸ್ತೋತ್ರದ ಉಪದೇಶವನ್ನು ಮಾಡ್ತಾರೆ. ನಮ್ಮ ಎಲ್ಲರಿಗೂ ಕೂಡ ತುಂಬ ಪರಿಚಿತವಾದದ್ದೇ ಆದಿತ್ಯ ಹೃದಯ ಸ್ತೋತ್ರ. ಆರೋಗ್ಯಂ ಭಾಸ್ಕರಾದಿಚ್ಛೇದಂತ ಒಂದು ಮಾತಿದೆ. ಆರೋಗ್ಯ ಬೇಕಾದಂಥವರು ಸೂರ್ಯನನ್ನು ಉಪಾಸನೆ ಮಾಡಬೇಕು. ಸೂರ್ಯನಿಗೆ ಮೈಯೊಡ್ಡಿ ಸ್ವಲ್ಪ ಹೊತ್ತು ನಿಂತರೆ ಸಾಕು, ಬೆಳಗ್ಗೆ ಸಂಜೆ ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ ಮಿಕ್ಕ ಸಮಯದಲ್ಲೂ ಕೂಡ ಆಗಾಗ ಸೂರ್ಯನ ಬಿಸಿಲಿಗೆ, ಆ ಸೂರ್ಯನ ಕಿರಣಗಳಲ್ಲಿ ಎಷ್ಟು ಆರೋಗ್ಯಕರವಾದ ಶಕ್ತಿ ಇದೆ. ಮನಸ್ಸನ್ನು, ದೇಹವನ್ನು ಎನರ್ಜೈಸ್ ಮಾಡುವಂಥ ಶಕ್ತಿ, ಪುನಶ್ಚೇತನಗೊಳಿಸುವಂಥ ಶಕ್ತಿ
ಭಾಸ್ಕರನ ಕಿರಣಗಳಿಗೆ ಇದೆ. ಹಾಗಾಗಿ ವಿಶೇಷವಾಗಿ ಅವನ ಉಪಾಸನೆ ಮಾಡಲಾಗುತ್ತೆ. ಜೊತೆಗೆ ವಿಜಯಕ್ಕಾಗಿ, ಏಕೆಂದರೆ ಸರ್ವ ಧರ್ಮಕ್ಕೂ ಸಾಕ್ಷಿ ಸೂರ್ಯನಲ್ಲವೇ. ಯುಗ ಯುಗಗಳಲ್ಲೂ ಕಲ್ಪಕಲ್ಪದಲ್ಲೂ ಏನೇನು ನಡೆದಿದೆ ಈ ಭೂಮಿ ಮೇಲೆ ಎಲ್ಲಕ್ಕೂ ಸೂರ್ಯನೇ ಸಾಕ್ಷಿ. ಅಂಥ ಆ ಸೂರ್ಯನ ಅನುಗ್ರಹವನ್ನು ಪಡೆಯುವಂಥದ್ದು ತುಂಬ ವಿಶೇಷ. ಅಗಸ್ತ್ಯ ಮಹರ್ಷಿಗಳು ಬಂದು ರಾಮನಿಗೆ ಸಕಾಲದಲ್ಲಿ, ಇನ್ನೇನು ರಾಮ ರಾವಣರ ಯುದ್ಧದ ಕ್ಲೈಮ್ಯಾಕ್ಸ್ ಬರಬೇಕಾಗಿದೆ, ಮೆಗಾ ಫಿನಾಲೆ ಆಗಬೇಕಾಗಿದೆ, ಅಂತಹ ಸಂದರ್ಭದಲ್ಲಿ ಈ ಆದಿತ್ಯ ಹೃದಯವನ್ನು ಬೋಧಿಸಿ ರಾಮನಿಗೆ ಅನುಗ್ರಹವನ್ನು ಆಶೀರ್ವಾದವನ್ನು ಮಾಡ್ತಾರೆ ಅಗಸ್ತ್ಯ ಮಹರ್ಷಿಗಳು. ತುಂಬ ಶ್ರೇಷ್ಠವಾದಂಥದ್ದಿದು. ಆದಿತ್ಯ ಸವಿತಾ ಸೂರ್ಯ ಖಗಃ ಪೂಷಾ ಗಭಸ್ತಿಮಾನ್ ಸುವರ್ಣ ಸದೃಶೋ ಭಾನುರ್ ಹಿರಣ್ಯರೇತ ದಿವಾಕರ ಅಂತ ಹೀಗೆ ಆದಿತ್ಯನ ಸೂರ್ಯನ ನಾನಾ ಹೆಸರುಗಳು. ಆ ಒಂದೊಂದು ಹೆಸರು ಒಂದೊಂದು ಮಂತ್ರದಂತೆ ಸೂರ್ಯನ ವಿಶೇಷ ಶಕ್ತಿಗಳನ್ನು, ವಿಭೂತಿಗಳನ್ನು, ದೈವಿಕವಾದ ಪ್ರಭಾವಗಳನ್ನು ಹೊತ್ತಿರುವಂಥ ಈ ಒಂದೊಂದು ನಾಮವು ಕೂಡ ಒಂದೊಂದು ಮಂತ್ರವಿದ್ದಂತೆ. ಹೀಗೆ ಆದಿತ್ಯ ಹೃದಯವನ್ನು ರಾಮನಿಗೆ ಬೋಧಿಸ್ತಾರೆ. ಆ ಮಂತ್ರ ಶ್ರವಣದಿಂದ, ಮಂತ್ರದ ಪಠನದಿಂದ, ಜಪನದಿಂದ, ಅನುಸಂಧಾನದಿಂದ, ಸೂರ್ಯನ ಅನುಗ್ರಹದಿಂದ ರಾಮನಿಗೆ ವಿಶೇಷವಾದ ಶಕ್ತಿ. ರಾಮನೇ ಶಕ್ತಿವಂತ, ರಾಮನೇ ಧರ್ಮಮೂರ್ತಿ. ಅಂತಹ ಧರ್ಮಮೂರ್ತಿಗೆ ಎಲ್ಲರ ಅನುಗ್ರಹವೂ ಸಹಜವಾಗಿ ಬರುತ್ತೆ. ಅಂತಹ ಸೂರ್ಯನ ಅನುಗ್ರಹ ವಿಶೇಷವಾಗಿ ಉಂಟಾಗಿ ರಾವಣನ ವಧೆಗೆ ಆ ಮುಖ್ಯವಾದ ಘಟ್ಟ ಏನಿದೆ, ಕೊನೆಯ ಘಟ್ಟಕ್ಕೆ ರಾಮನು ಸರ್ವ ರೀತಿಯಲ್ಲೂ ಸಿದ್ಧನಾಗ್ತಾನೆ, ಸರ್ವ ರೀತಿಯಲ್ಲೂ ಪುನಶ್ಚೇತನಗೊಳ್ತಾನೆ, ಸನ್ನದ್ಧನಾಗ್ತಾನೆ. ಹೀಗೆ ಅಗಸ್ತ್ಯ ಮಹರ್ಷಿಗಳೇ, ಅಗಸ್ತ್ಯ ಮಹರ್ಷಿಗಳಾದರೂ ಏನು ಸಾಮಾನ್ಯರೇ, ಸಪ್ತರ್ಷಿಗಳಲ್ಲಿ ಒಬ್ಬರು ಅಗಸ್ತ್ಯ ಮಹರ್ಷಿಗಳು. ಅದಲ್ಲದೆ ಎಂಥ ಒಂಥರ ಟ್ರಬಲ್ ಶೂಟಿಂಗ್ ಲೀಡರ್ ಅಂತ ಹೇಳ್ಬೋದು. ಯಾವುದೇ ಒಂದು ಸೃಷ್ಟಿಯ ಯಾವುದೇ ಮನುಷ್ಯರಿಗಾಗಲಿ, ಗಂಧರ್ವ ದೇವತೆಗಳಿಗಾಗಲಿ, ಅಥವಾ ಯಾರಿಗೆ ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ, ಲೋಕಗಳಿಗೆ ಆಗಲಿ ಏನಾದ್ರು ತೊಂದರೆ ಉಂಟಾದರೆ, ಅದು ಬಗೆಹರಿಸಲಾಗದಂತಹ ಸಮಸ್ಯೆಗಳು ಉಂಟಾದರೆ ಆಗ ಎಲ್ಲರೂ ಸ್ಮರಿಸೋದು ಅಗಸ್ತ್ಯ ಮಹರ್ಷಿಗಳನ್ನು. ನಾವೀಗಾಗಲೇ ಇಲ್ವಲ, ವಾತಾಪಿ ಮುಂತಾದವರ ಕಥೆಗಳನ್ನು ನಾವು ನೋಡಿದ್ದೀವಿ. ಹಾಗೆ ಸಮುದ್ರವನ್ನೇ ಅಪೌಷ್ಣ ತೆಗೆದುಕೊಂಡು ಕಾಲಕೇರನ್ನು ದೇವತೆಗಳಿಗೆ ಹಿಡಿಸ್ಕೊಟ್ಟಂಥವರು ಅಗಸ್ತ್ಯರು ಅಂತ ಹೆಸರನ್ನು ನೋಡ್ತೀವಿ. ಅಂತಹ ಅಗಸ್ತ್ಯರ ಧರ್ಮಪತ್ನಿಯೇ ಲೋಪಾಮುದ್ರೆ. ಆಕೆ ತನ್ನ ತಪಶಕ್ತಿಯಿಂದ ಕಾವೇರಿಯಾಗಿ ಹರಿದು ದಕ್ಷಿಣ ಗಂಗೆಯಾಗಿ ದಕ್ಷಿಣ ಭಾರತಕ್ಕೆ ಅಮೃತ ಜಲವನ್ನು ಕೊಡ್ತಾ ಇರುವಂಥ ಮಹಾತಾಯಿ ಅಂತ ನೋಡ್ತೀವಿ. ಹಾಗೆ ಅಗಸ್ತ್ಯ ಮಹರ್ಷಿಗಳು ದಕ್ಷಿಣಕ್ಕೆ ಬಂದು ವಿಂಧ್ಯಾಟವಿಯನ್ನು ಬಗ್ಗಿಸಿ ಈ ಕಡೆಗೆ ಬಂದು ಸರ್ವತ್ರ ವೈದಿಕ ಸಂಸ್ಕೃತಿಯನ್ನು ಹರಡಿದಂಥವರು ಅಂತೆಲ್ಲ ನಾವು ಪುರಾಣದ ಕಥೆಗಳನ್ನು ನೋಡ್ತೀವಿ. ಒಟ್ಟಿನಲ್ಲಿ ಅಗಸ್ತ್ಯರಿಗೆ ಸಾಧ್ಯವಾಗದ್ದೇ ಇಲ್ಲ. ಅಂತಹ ಅಗಸ್ತ್ಯರ ಅನುಗ್ರಹ, ಅಗಸ್ತ್ಯರ ಆಶೀರ್ವಾದ, ಅವರು ಸಂಕಲ್ಪ ಮಾಡಿಸಿ ರಾಮನಿಗೆ ಆದಿತ್ಯ ಹೃದಯವನ್ನು ಬೋಧಿಸಿದಾಗ ಸೂರ್ಯನ ಅನುಗ್ರಹವು, ರಾಮನ ಪರಮ ನಿಷ್ಠೆಯು, ಧರ್ಮ ಸ್ವರೂಪವು, ಜೊತೆಗೆ ಅಗಸ್ತ್ಯರ ಆಶೀರ್ವಾದವು ಎಲ್ಲವೂ ಸೇರಿ, ಆದಿತ್ಯ ಹೃದಯದ ಅದ್ಭುತವಾದ ಶಕ್ತಿಯೂ ಸೇರಿ ರಾಮನಿಗೆ ವಿಜಯ ಕಟ್ಟಿಟ್ಟದ್ದು ಅಂತನೋದನ್ನು ಸೂಚಿಸುತ್ತೆ. ಹೀಗೆ ದುಷ್ಟಶಕ್ತಿಯ ಸರ್ವ ದೌಷ್ಟ್ಯದ ಪ್ರತೀಕನಾದಂತಹ ರಾವಣನು ಈಗಾಗಲೇ ಅವನಿಗೆ ಸಾಕಷ್ಟು ಕೊಬ್ಬಿಡಿಸಿದ್ದ ರಾಮ, ಇನ್ನು ಅವನನ್ನು ಇಷ್ಟಾದ ಮೇಲೂ ಕೂಡ ತಲೆಬಾಗದೆ ಅಹಂಕಾರವನ್ನು ಮೆರೀತಾ ಇದ್ದಂತಹ ರಾವಣನಿಗೆ ಕೊನೆಗೂ ವಧೆಯೊಂದೇ, ದಂಡ ಪ್ರಯೋಗ ಒಂದೇ ಅಂತ. ದಂಡಂ ದಶಗುಣಂ ಅಂದರೆ ಸಾಮಧಾನ ಭೇದ ದಂಡ. ಮೊದಲು ಒಳ್ಳೆ ಮಾತಲ್ಲಿ ಹೇಳೋದು, ಆಮೇಲೆ ಹೆದರಿಸಿ ಬೆದರಿಸಿ ಹೇಳುವಂಥದ್ದು, ಆಮೇಲೆ ಸಣ್ಣ ಪುಟ್ಟ ಪನಿಷ್ಮೆಂಟ್ ಕೊಟ್ಟು ಅವರನ್ನು ಸರಿಯಾಗಿ ಬಡಿದು ಕೂಡಿಸಿ ನಿನ್ನ ಆಟ ನಡೆಯೋದಿಲ್ಲ ಅಂತ ತೋರಿಸಿ ಹೇಳುವಂಥದ್ದು, ಆಗಲೂ ಕೇಳಲಿಲ್ಲ ಅಂದರೆ ದಂಡ ಪ್ರಯೋಗ, ಸಿವಿಯರ್ ಪನಿಷ್ಮೆಂಟ್, ಅತ್ಯಂತ ತೀಕ್ಷ್ಣವಾದ, ಅತ್ಯಂತ ಕ್ರೂರವಾದಂಥ ಶಿಕ್ಷೆಯನ್ನು ಕೊಡಬೇಕಾಗತ್ತೆ ಅಂತ. ರಾಮ ಅಕ್ಷರಶಃ ಈ ಚತುರೋಪಾಯಗಳನ್ನು ಬಳಸಿದಂಥವನು. ಸಾಮಧಾನ ಭೇದಗಳು ಮುಗಿದು ದಾರಿಗೆ ಬರದೇ ಇರುವಂತಹ ರಾವಣನಿಗೆ ಈಗ ದಂಡೋಪಾಯವೇ ಗತಿ. ಈ ದಂಡೋಪಾಯವನ್ನು ಪ್ರಯೋಗಿಸುವ ಮುನ್ನ ಈಗ ರಾಮನು ಆದಿತ್ಯ ಹೃದಯದಂತಹ ಅದ್ಭುತವಾದ, ಪರಮ ಪವಿತ್ರವಾದಂತಹ, ಪ್ರಶಸ್ತವಾದಂತಹ ಸ್ತೋತ್ರದ, ಮಂತ್ರಪೂರ್ವಕವಾದಂತಹ ಸ್ತೋತ್ರದ ಉಪದೇಶಕ್ಕೆ ಪಾತ್ರನಾಗ್ತಾನೆ. ಸಾಕ್ಷಾತ್ ಅಗಸ್ತ್ಯರೇ ಇದನ್ನು ಅವರಿಗೆ ರಾಮನಿಗೆ ಉಪದೇಶ ಮಾಡ್ತಾರೆ. ಅವನು ಆಚಮನಾದಿಗಳನ್ನು ಮಾಡಿ ವಿಧಿಯುಕ್ತವಾದ ರೀತಿಯಲ್ಲಿ ಆದಿತ್ಯ ಹೃದಯದ ಸ್ತೋತ್ರವನ್ನು ತಾನು ಸ್ವೀಕರಿಸಿ ಅದನ್ನು ಅನುಸಂಧಾನ ಮಾಡ್ತಾನೆ ರಾಮ. ಹೀಗೆ ಆದಿತ್ಯನ ಅನುಗ್ರಹಕ್ಕೆ ಪಾತ್ರನಾಗಿ ಮತ್ತೊಮ್ಮೆ ರಾವಣನ ಜೊತೆ ಯುದ್ಧಕ್ಕೆ ಸನ್ನದ್ಧನಾಗ್ತಾನೆ ರಾಮ. ಅಷ್ಟರಲ್ಲಿ ರಾವಣ ಕೂಡ ತನ್ನನ್ನು ಹಾಗೆ ಕರ್ಕೊಂಡು ಹೋದಂಥ ರಥಿಕನನ್ನು ಬೈದು ವಾಪಸ್ ಯುದ್ಧ ಭೂಮಿಗೆ ಬರ್ತಾನೆ. ಅಲ್ಲಿದ್ದದ್ದು ಕ್ರೋಧ, ಆವೇಶ, ಕೋಪ, ತಾಪ, ರೌದ್ರ ರಸವಾದರೆ ರಾಮನಲ್ಲಿ ಇದ್ದದ್ದು ಶಾಂತಿ, ಭಕ್ತಿ, ಪ್ರೀತಿ, ಉತ್ಸಾಹಗಳ ವೀರರಸ. ನಮ್ಮ ನಾಟ್ಯಶಾಸ್ತ್ರದಲ್ಲೂ ರೌದ್ರರಸ, ವೀರರಸ ಅಂತ ಎರಡು ರಸಗಳನ್ನು ನಾವು ನೋಡ್ತೀವಿ. ನವರಸಗಳಲ್ಲಿ
ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಭೀಭತ್ಸ ಅದ್ಭುತ ಮತ್ತು ಶಾಂತ ಅಂತ. ಅದರಲ್ಲಿ ರೌದ್ರ ಬೇರೆ ವೀರ ಬೇರೆ. ವೀರದಲ್ಲಿ ಉತ್ಸಾಹವೇ ಸ್ಥಾಯಿ ಭಾವ. ಅಂತಂದರೆ ಉತ್ಸಾಹ ಎಲ್ಲಿರುತ್ತೆ, ಜೀವನೋನ್ಮುಖವಾಗಿರುತ್ತೆ, ಪಾಸಿಟಿವ್ ಆಗಿರುವಂಥದ್ದು ವೀರ. ರೌದ್ರ ಆಗಲ್ಲ, ಕ್ರೋಧ ಸ್ಥಾಯಿ ಭಾವ, ಕೋಪ ತಾಪ ನೆಗೆಟಿವಿಟಿ ಮುಖ್ಯವಾಗಿರುತ್ತೆ. ರಾವಣನ ಯುದ್ಧೋತ್ಸಾಹದಲ್ಲಿದ್ದದ್ದು ಕ್ರೌರ್ಯ ಕೋಪ ಮತ್ತು ರೌದ್ರ ರಸವಾದರೆ ರಾಮನ ಯುದ್ಧೋತ್ಸಾಹದಲ್ಲಿದ್ದದ್ದು ಉತ್ಸಾಹ ಸ್ಥಾಯಿ ಭಾವ, ಧರ್ಮ ರಕ್ಷಣೆಯ ಉತ್ಸಾಹ, ತನ್ನ ಪತ್ನಿಯ ಸಂರಕ್ಷಣೆಯ ಉತ್ಸಾಹ ಮತ್ತು ವೀರರಸವೇ ಪ್ರಮುಖವಾಗಿತ್ತು. ಹಾಗಾಗಿ ರಾವಣನ ಕ್ರೋಧಾವೇಶದ ಕೋಪ ಕಪಟದ ಒಂದು ಭಾವ ಏನಿತ್ತು ಆ ಯುದ್ಧದ ಧಾಟಿಗೂ, ಪರಮಶಾಂತ ಚಿತ್ತನಾದಂಥ ರಾಮನ ಸಂಯಮಿತವಾದ ಕೋಪಕ್ಕೂ. ಇವನಲ್ಲಿ ಕೋಪದ ಮೇಲೂ ಸಂಯಮ ಇತ್ತು. ಎಲ್ಲಿ ಹೇಗೆ ಎಷ್ಟದನ್ನು ಪ್ರಯೋಗಿಸಬೇಕು ಅನ್ನುವ ಸ್ಪಷ್ಟತೆ ರಾಮನಿತ್ತು. ತನ್ನ ಮನಸ್ಸು ಇಂದ್ರಿಯಗಳ ಮೇಲೆ ಅಷ್ಟೊಂದು ಹತೋಟಿ ಇದ್ದಂಥ ರಾಮನು ಸಕಾಲದಲ್ಲಿ ಯುದ್ಧದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕೋಪವನ್ನು ಬಳಸಿ ಯುದ್ಧವನ್ನು ಮಾಡ್ತಾ ಇದ್ದ. ಈ ಒಂದು ವೀರರಸ ಎಷ್ಟು ಸೊಗಸಾಗಿದೆ ನೋಡಿ. ಕೋಪಾವೇಶದ ರೌದ್ರರಸಕ್ಕೂ, ಅತ್ಯಂತ ಸಂಯಮಿತವಾದ ಕೋಪದಿಂದ ಮಾಡುವಂಥ ಯುದ್ಧದ ವೀರರಸಕ್ಕೂ ತುಂಬ ತುಂಬ ವ್ಯತ್ಯಾಸವಿದೆ. ನಾವು ಕೂಗಾಡಿದ್ದು ಹೌಹಾರಿದ್ದೆಲ್ಲವೂ ವೀರರಸ ಆಗೋದಿಲ್ಲ. ನಾವು ಕ್ರೋಧವನ್ನು ಯಾವ ಉದ್ದೇಶದಿಂದ ಏನನ್ನು ಮಾಡ್ತೀವಿ ಅನ್ನೋದು ಮುಖ್ಯ. ಹಾಗಾಗಿ ನಮ್ಮ ನಾಟ್ಯಶಾಸ್ತ್ರದಂಥ ಕಲಾ ಗ್ರಂಥಗಳಲ್ಲೂ ಕೂಡ ರೌದ್ರರಸವನ್ನು ರಾಕ್ಷಸಾದಿಗಳ ಭಾವಕ್ಕೆ ಹೋಲಿಸಿದ್ರೆ ವೀರರಸವನ್ನು ದೇವತೆಗಳ ಒಂದು ವೀರೋತ್ಸಾಹಕ್ಕೆ ಹೋಲಿಸೋದು ಉಂಟು. ರೌದ್ರವು ಯಾವಾಗ ಬರಬೇಕು, ಎಷ್ಟು ಬರಬೇಕು ಅನ್ನೋದು ಸಂಯಮದಲ್ಲಿ ಇರಬೇಕು. ಆದಷ್ಟು ವೀರ ಭಾವಕ್ಕೆ ಅಧೀನವಾಗಿದ್ದರೆ ಒಳ್ಳೆಯದು. ರಾಮನಲ್ಲಿ ಅಂಥ ಒಂದು ಪರಮಶಾಂತ ಚಿತ್ತ ಮತ್ತು ಸಂಯಮ ಇತ್ತು ಅಂತ ನಮಗೆ ಗೊತ್ತಾಗುತ್ತೆ. ಈಗಾಗಲೇ ರಾಮನ ಜೀವನದುದ್ದಕ್ಕೂ ನಾವು ನೋಡಿದ್ದೀವಿ, ಅವನ ಕಾಮಕ್ರೋಧ ಲೋಭ ಮೋಹಗಳ ಬಗ್ಗೆ ಅವನಿಗೆ ಎಷ್ಟು ಸಂಯಮ ಇತ್ತು. ತನ್ನ ದುಃಖವನ್ನು, ತನ್ನ ಕೋಪವನ್ನು, ತನ್ನ ಅಸಮಾಧಾನವನ್ನು ಕೂಡ ಎಷ್ಟು ವಿವೇಕವರಿತು, ಹದದಲ್ಲಿ ಮಾತ್ರವೇ ಅವನು ವ್ಯಕ್ತಪಡಿಸ್ತಾ ಇದ್ದ. ಸಮಷ್ಟಿ ಹಿತಕ್ಕಾಗಿ ಹೇಗೆ ತನ್ನದು, ತನ್ನಿಷ್ಟ, ತನ್ನ ಅನುಕೂಲವನ್ನು ಅನ್ನೋದನ್ನು ಹಿಂದೆ ಇಟ್ಟು ಎಲ್ಲರ ಹಿತವನ್ನೇ ಮೊದಲು ನೋಡ್ತಾ ಇದ್ದ. ಇದನ್ನೆಲ್ಲ ಕಂಡಾಗ ರಾಮನಂಥ ಆದರ್ಶ ವ್ಯಕ್ತಿ ಈ ರಾಮಾಯಣ ರಾಮಸ್ಯ ಅಯನಂ, ಇದು ರಾಮನ ಮಾರ್ಗ, ಜೀವನದಲ್ಲಿ ಹೇಗೆ ಬದುಕದ ರಾಮ ಅಂತ ದೊಡ್ಡ ಮೌಲ್ಯಗಳನ್ನು ನಮಗೆ ತಿಳಿಸುವಂಥ ರಾಮಾಯಣ ಗ್ರಂಥದಲ್ಲಿ ರಾಮನ ವೀರರಸದ ದರ್ಶನವನ್ನು ಯುದ್ಧ ಕಾಂಡ ಮಾಡಿಸ್ತಾ ಇದೆ. ಈಗ ಆದಿತ್ಯ ಹೃದಯದ ಸ್ತೋತ್ರದ ಬಲದಿಂದಲೂ ಸಂಪನ್ನನಾಗಿ ಸನ್ನದ್ಧನಾದಂಥ ಧರ್ಮಾತ್ಮನಾದ ವೀರನಾದ ಲೋಕೈಕ ವೀರನಾದಂಥ ರಾಮನು ಈಗ ರಾವಣನನ್ನು ಸರ್ವನಾಶ ಮಾಡೋದಕ್ಕೆ ಸನ್ನದ್ಧನಾಗಿದ್ದಾನೆ, ಸಿದ್ಧನಾಗಿದ್ದಾನೆ. ಅತ್ತ ರಾವಣ ಕೂಡ ಕೋಪಾವೇಶದಿಂದ ಧಾವಿಸಿ ವಾಪಸ್ ಬರ್ತಾ ಇದ್ದಾನೆ. ಮುಂದೆ ಏನಾಯಿತು, ರಾಮನು ಹೇಗೆ ಅತ್ಯಂತ ಘೋರವಾದ ಯುದ್ಧದಲ್ಲಿ ರಾವಣನನ್ನು ಸರ್ವನಾಶ ಮಾಡಿದ, ಈ ವಿವರಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ, ಜೈ ಶ್ರೀರಾಮ್. ಎಷ್ಟು ನಿಮಿಷ ಆಯಿತು? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.